ಮುಖ್ಯ ಸರು, ನಮ್ಮ ಶ್ರೀಕಾಂತ್ ಸರ್ ಅಂಥ ಟೈಮಲ್ಲಿ ಕೂಡ ನಾನು ಇದ್ದೀನಿ ಅಂತೇಳಿ ನನಗೆ ಎಲ್ಲ ರೀತಿ ಇದೆ ಸರ್. ಒಂದಲ್ಲ ಅವರು ಎಲ್ಲ ರೀತಿಯ ಒಂಥರ ನಿರ್ಮಾಪಕ ಅಂದರೆ ತಪ್ಪಾಗಲ್ಲ ಅವ್ರು, ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಿರ್ಮಾಪಕ. ತಟ್ಕೊಳ್ಳೋದಿದೆಯಲ್ಲ ಸರ್, ದೊಡ್ಡ ಸೆಟ್ ಹಾಕಿ ಬಿದ್ದೋಗಿ ಮತ್ತೆ ಇನ್ನೊಂದ್ಸತಿ ಕರೋನಾ ಬರುತ್ತೆ, ಎಲ್ಲವನ್ನು ತಟ್ಕೊಂಡು ತಟ್ಕೊಂಡು ನೀವು ನಂಬಲ್ಲ ಸರ್. ನನಗೇನಾದರೂ ನೋವಾದರೆ ಡ್ರೈವರ್ನ ಇಳಿಸಿ ಇವತ್ತು ನರ್ತಕಿಯಲ್ಲಿ ಸರ್ ಕಂಟಿನ್ಯೂಸ್ ಶೋ ಹೋಲ್ ಆಗ್ತಿದೆ. ನಂದಲ್ಲ ನನ್ನ ಟೀಮ್ ಮಂಜು, ಮಂಜು ಮಹೇಶ್ ಹೇಳ್ರಿ, ಮಹೇಶ್ ಏಜೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಬನ್ನಿ. ಸೊ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಮೂರು ಅವರ್ ನಿದ್ದೆ ಮಾಡಿಲ್ಲ ಸರ್, ಎಲ್ಲರೂ ರಿಸಲ್ಟ್ ಆಮೇಲೆ ಸರ್ ಭಗವಂತ ಕೊಡ್ತಾನೆ. ಒಂದು ಸಾಧನೆ ಮಾಡೋಕ್ಕೆ ಹೊರಟಾಗಿರೋ ಎಫರ್ಟ್ ಇದೆಯಲ್ಲ, ಪ್ರತಿಯೊಬ್ಬ ಕನ್ನಡಿಗೂ ಅಪ್ರಿಷಿಯೇಟ್ ಮಾಡಬೇಕು ಸರ್. ಈ ಕಬ್ಜಾ ಇವರೆಲ್ಲರದು ಸರ್. ಮೊನ್ನೆ ನೈಟು ಸಿನಿಮಾ ಶನಿವಾರ ರಿಲೀಸ್, ಶುಕ್ರವಾರ ರಿಲೀಸ್ ಆಗುತ್ತೋ ಇಲ್ಲ ಅಂತ ನಮಗೆ ಅಷ್ಟು ಭಯ. ನಿರ್ಮಾಪಕನಾಗಿ ಎಲ್ಲ ಕಮಿಟ್ಮೆಂಟ್ ತೀರಿಸ್ಬೇಕು ಸರ್. ಒಂದು ಹೆಮ್ಮೆ ಇದೆ, 1008 ಥಿಯೇಟ್ರಲ್ಲಿ ಹಿಂದಿಯಲ್ಲಿ ನನ್ನ ಸಿನಿಮಾ ಬಿಡುಗಡೆ ಆಗಿದೆ ಕಬ್ಜಾ. ನಾನು ಯಾರು ಸರ್ ಒಂದು ಹಳ್ಳಿಯಿಂದ ಬಂದಿರೋನು, 1800 ಥಿಯೇಟರ್ ನಮ್ಮ ಕನ್ನಡಿಗರಾಗಿ ನಮಗೆ ಎಲ್ಲರಿಗೂ ಅವ್ರಿಗೆ ಈ ಕನ್ನಡದವ್ರು ಹಿಂಗೆ ಮಾಡಿದ್ಬಿಟ್ರೆ ಅವತ್ತು ಕನ್ನಡದವ್ರು ಕತೆ ಕೇಳೋಕ್ಕೂ ಇಷ್ಟಪಡ್ತಿರ್ಲಿಲ್ಲ, ಇವತ್ತು ಕನ್ನಡದವ್ರದ್ದು ಅದೇ ತೆಲುಗಲ್ಲಿ 600 ಥಿಯೇಟರ್ ಹಾಕಿದ್ದಾರೆ ಸರ್. ನಾನು ದುಡ್ಡು ಕೊಡದೆ ಸಿನಿಮಾ ಹಾಕಿಲ್ಲ, ಸಿನಿಮಾ ಹಾಕಿದ್ದಾರೆ, ದುಡ್ಡು ಇಸ್ಕೊಂಡು ಸಿನಿಮಾ ಹಾಕಿದ್ದೀನಿ. ನೀವು ಮಾಡಿ ಆಮೇಲೆ ಕೊಡಿ ಅಂತಲ್ಲ, ಶ್ರೀಕಾಂತ್ ಸರ್ ಅದನ್ನೇ ಅಪ್ರಿಷಿಯೇಟ್ ಮಾಡ್ತಾರೆ, ಇದು ಸಿನಿಮಾ ತೊಗೊಂಡೋಗಿ ಅಂದರೆ ಇದನ್ನು ಯಾರನ್ನು ಬ್ಲೇಮ್ ಮಾಡ್ತಿಲ್ಲ. ಸೊ ಹಾಗಾಗಿ ಒಂದು ಲೆಕ್ಕಾಚಾರದಲ್ಲಿ ನಾನು ಸಿನಿಮಾ ಬಿಡುಗಡೆಗೆ ಮುಂಚೆ ನಾವೆಲ್ಲ ಸೆಲೆಬ್ರೇಟ್ ಮಾಡಿ ಸಿನಿಮಾಗಳನ್ನ ಬಿಡುಗಡೆ ಮಾಡಿದ್ದೀವಿ. ಇವತ್ತು ಸಕ್ಸಸ್ಫುಲ್ ಅಲ್ಲ ಇದು ಸಿನಿಮಾ. ಓಂಕಾರ ಆಗಿದಾಗ ಪುನೀತ್ ರಾಜ್ಕುಮಾರ್ ಅವರು ನೀನು ಹಾಲಿವುಡ್ ಥರ ಅಂದಾಗ ಸಕ್ಸಸ್ ಇದು. ಈ ಸಕ್ಸಸ್ ನನ್ನ ಅಜಯ್, ನನ್ನ ಮಂಜು, ನನ್ನ ಇವರು, ನಮ್ಮ ಮಹೇಶ ಎಡಿಟರ್ ಮಹೇಶ ಸಾಕಷ್ಟು ಬೈದಿದ್ದೀನಿ, ಓಡೋಗ್ಬಿಟ್ಟವನ್ನೇ ಹೋಗಿ ಇಟ್ಕೊಂಡೆಲ್ಲ ಬಂದಿದ್ದಾರೆ. ಅಂದರೆ ಒಂದು ಸಿನಿಮಾಗೋಸ್ಕರವಾಗಿ ಸರ್ ಎಷ್ಟು ಎಫರ್ಟ್ ಆಗಿದೆ ಅಂದರೆ ಲಾಸ್ಟ್ ದಿನ ಸರ್ ಕೆಲಸ ನಡೀತಿದೆ, 3 ಅವರು ಊಟ ಮಾಡ್ತಾ ಅಲ್ಲಲ್ಲೇ ಮಲಗ್ತಿದ್ದಾರೆ, 3-4 5 ದಿನ ನಿದ್ದೆ ಮಾಡಿಲ್ಲ ಸರ್. ಸೊ ಎಲ್ಲ ಒಂದು ಪರಿಶ್ರಮ ಏನು ಅಂತಂದರೆ ಸಕ್ಸಸ್ ಆದರೆ ದುಡ್ಡು ಬರ್ಬೋದು, ನನಗಿಟ್ಟು ಬರ್ಬೋದು, ಇವ್ರಿಗಿಟ್ಟು ಬರ್ಬೋದು, ಅದೆಲ್ಲ ಬರೋದು ಅಲ್ಲ ಸರ್. ಇದೊಂದು ಕನ್ನಡ ಇಂಡಸ್ಟ್ರೀಲಿ ಈ ಥರದ ಪ್ರಯೋಗಗಳಾದಾಗ ಕನ್ನಡ ಡೈರೆಕ್ಟರ್ ನನ್ನೊಬ್ಬನೇ ಅಲ್ಲ ಸರ್, ಎಲ್ಲ ಡೈರೆಕ್ಟ್ರಿಗೂ ಸರ್ ಅದು ಕನ್ನಡ ಡೈರೆಕ್ಟರ್ ಅನ್ನೋದ್ರ ಹೋಗಲಾಡಿಸಿದ್ದೀನಿ ಅದನ್ನು. ಬಿಡಿ ಸರ್, ಇವತ್ತು ನಾನು ಗೆದ್ದಿದ್ದೀನಿ, ನಾಳೆ ಮಾರ್ಟಿನ್ ಬರ್ತಿದೆ, ಇನ್ನೊಂದು ಬರ್ತಿದೆ, ಒಳ್ಳೊಳ್ಳೆ ಪ್ರಯತ್ನಗಳಾಗ್ತಿದ್ದಾವೆ, ಇವು ಹೋಗ್ಬೇಕು ಸರ್ ಗ್ಲೋಬಲಿ. ಆವಾಗ ಕನ್ನಡದ ಡೈರೆಕ್ಟರ್ಗಳ, ಕನ್ನಡದ ಪ್ರೊಡ್ಯೂಸರ್ಗಳ ಅಂತ ಪ್ರತಿಯೊಬ್ಬರು ನೋಡೋಕ್ಕಾಗಬೇಕು ಸರ್. ಅದು ನನ್ನ ಆಸೆ ಯಾವಾಗಲೂ. ನನಗೇನು ಸರ್ ದುಡ್ಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು ಬಿಸ್ನೆಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡೋಕ್ಕೆ ನಿಜಾನ್ ದಾರಿಗಳಿದೆ. ದೇವ್ರಿಗೆ ಗೊತ್ತಿಲ್ಲ, ಇಲ್ಲಿ ಅನ್ನ ಬರೆದಿದ್ದಾನೆ, ಇಲ್ಲಿ ಬಂದಿದ್ದೀವಿ, ಇಲ್ಲಿ ಬದುಕ್ತಿದ್ದೀವಿ, ಇದನ್ನು ಗೌರವಿಸ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಸರ್ ಕಟ್ಟರು ಉಳಿಸಿ ಬೆಳೆಸಿರೋ ಇಂಡಸ್ಟ್ರಿ ನೇರ್ತಾಗಿ ಹಾರ್ಟ್ಲಿಯಾಗಿ ಸತ್ಯವಾಗಿ ದುಡಿಬೇಕು ಅಂತ ಲೆಜೆಂಡ್ರಿ ಉಪ್ಪಿ ಸರ್ ಅಂತವರು, ಶಿವಣ್ಣ ಸರ್ ಅಂತವರು, ಸುದೀಪ್ ಸರ್ ಅಂತವರು ಇವರೆಲ್ಲರೂ ಅಪ್ರಿಷಿಯೇಟ್ ಮಾಡಿ ಬೆನ್ನೆಲುಬಾಗಿ ನಿಂತಾಗ ನಾವೊಂದು ಹೊಸ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೀವಿ. ಆ ಪ್ರಯತ್ನಕ್ಕೆ ಇವತ್ತಿಗೂ ಯಾವತ್ತಿಗೂ ನಾನು ಹೇಳ್ತೀನಿ, ಯಾರು ಏನೇ ಹೇಳಿ ಮೊದಲನೇ ಪ್ರಯತ್ನ ಮಾಡಿದವರು ಉಪ್ಪಿ ಸರ್. ಅಫ್ಕೋರ್ಸ್ ಸರ್ ಅವಾಗೇ ಅವ್ರ ಪ್ಯಾನ್ ಇಂಡಿಯಾ ಪರಿಕಲ್ಪನೆ ಯಾವತ್ತೋ ಮಾಡಿದ್ದಾರೆ, ಅವ್ರಿಗೆಲ್ಲ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅದಾದಮೇಲೆ ಇವತ್ತು ಈಗ ಇವತ್ತಿನ ಟ್ರೆಂಡಲ್ಲಿ ಗ್ಲೋಬಲಿ 1000 ಕೋಟಿ ಆಯ್ತಂತೆ ಅಂತ ಕೇಳೋಕ್ಕಾದ್ರೂ ಒಂದು ಪ್ರಯತ್ನಗಳು ಮಾಡಿದಂಥ ಟೀಮ್ ಅದು. ಸೆಕೆಂಡ್, ನಾನು ಪ್ರಯತ್ನ ಮಾಡಿದ್ದೀನಿ, ನಾನು ಪ್ರಯತ್ನ ಮಾಡಿ ನನ್ನ ಹಣ ನಾನು ತಗೊಂಡಿದ್ದೀನಿ ಅಂದರೆ ಅದು ನನ್ನ ಗೆಲುವು ಸರ್, ನಾನು ಗೆದ್ದಿದ್ದೀನಿ ಸರ್. ಹೀಗೇನೆ ಎಲ್ಲರೂ ಪ್ರತಿಯೊಬ್ಬರು ಕನ್ನಡದಲ್ಲಿ ಪ್ರಯತ್ನಗಳಾಗಲಿ,